ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರ ನಿಮ್ಮ ನೆಚ್ಚಿನ ಚಾನೆಲ್ ಟಾಕೀಸ್ ನಾನು ನಿಮ್ಮ ನೆಚ್ಚಿನ ಗುರು ನಿಮಗೋಸ್ಕರ ತಂದಿದ್ದೀನಿ ಸುದ್ದಿನ ಸುತ್ತಿ ಊರೂರು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ ವೆಲ್ಕಮ್ ಟು ದ ಶೋ ಈ ಶೋ ಸ್ಟಾರ್ಟ್ ಮಾಡಕ್ಕೆ ಏನೋ ಒಂಥರ ಖುಷಿ ಈ ಫೀಲ್ ಲೈಕ್ ಹೋಮ್ ಅಂತಾರಲ್ಲ ಆತರ ಯಾಕಂದ್ರೆ ಈ ಶೋ ಡೆಡಿಕೇಟೆಡ್ ಟು ಯಾರ್ಯಾರು 35 ಮಾರ್ಕ್ಸ್ ತೊಗೊಂಡು ಜಸ್ಟ್ ಪಾಸ್ ಆಗಿದಾರೋ ಅಂತವ್ರಿಗೆ ನಂತರ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ ಎಲ್ಲ ಟಿವಿ ಚಾನೆಲ್ ಅವರು ಈ ರ್ಯಾಂಕ್ ಬಂದಿರೋ ಮಕ್ಕಳನ್ನ ಮಾತ್ರ ಇಂಟರ್ವ್ಯೂ ಮಾಡ್ತಾರೆ ಜೊತೆಗೆ ಅವ್ರ ಅಪ್ಪ ಅಮ್ಮಂದು ಕೂಡ ಯಾಕೆ 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರೋ ನಮ್ಮ ಮಕ್ಕಳು ಏನ್ ಮಾಡಿದಾರೆ ಅಂತ ಅವ್ರಿಗೇನ್ ಮಾರ್ಕ್ಸ್ ಬಗ್ಗೆ ಕನ್ಸಿರಲ್ವಾ ಅವ್ರ ಅಪ್ಪ ಅಮ್ಮ ಏನು ಅದ್ರ ಬಗ್ಗೆ ಕನ್ಸ್ ಕಟ್ಟಿರಲ್ವಾ ಅದಕ್ಕೆ ಇದೊಂದು ಹೊಚ್ಚ ಹೊಸ ಪ್ರಯತ್ನ ನಮ್ಮ ಶೋನಲ್ಲಿದ್ದಾರೆ ಮಾದೇಗೌಡರು ಅವ್ರ ಮಗ ನಿದ್ದೇಗೌಡ 35 ಮಾರ್ಕ್ಸ್ ತೊಗೊಂಡು ಜಸ್ಟ್ ಪಾಸ್ ಆಗಿದಾನಂತೆ ಬನ್ನಿ ಅವ್ರ ಅಪ್ಪನ ಇಂಟರ್ವ್ಯೂ ಮಾಡಿ ಅವ್ರ ಅನಿಸಿಕೆನ ತಿಳ್ಕೊಳ್ಳೋಣ ವೆಲ್ಕಮ್ ಟು ದ ಶೋ ಮಾದೇಗೌಡ್ರೆ ಶೋಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಕಣಪ್ಪ ನಮಸ್ಕಾರ ನಿನ್ನ ಹೆಸರು ಬಿಟ್ಬಿಡಲಯ್ಯ ನಿಂದು ಸೇರಿಸ್ಕೊಂಡೆ ಹೇಳ್ಕೊಳ್ಳಯ್ಯ ಆತಗೆ ಸುಸ್ವಾಗತವಾ ಅಯ್ಯೋ ಬಿಡಿ ಗೌಡ್ರೆ ನೀವೇನು ನಮ್ ಶೋಗೆ ನಮ್ಗೆ ವೆಲ್ಕಮ್ ಅಂತೆ ಇದು ಒಳ್ಳೆ ನಮ್ ಸೈಟ್ಗೆ ನಾವೇ ಕೇಸ್ ಹಾಕೊಂಡಂಗ ಆಯ್ತು ಎನಿ ಹೌ ವೆಲ್ಕಮ್ ಟು ದ ಶೋ ಈಗ ನಿಮ್ಮಗ 35 ಮಾರ್ಕ್ಸ್ ತಗೊಂಡು ಜಸ್ಟ್ ಪಾಸ್ ಆಗಿದಾನಂತೆ ಈ ಅಂತೆ ಕಂತೆಗಳ ಮಧ್ಯೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ತುಂಬಾ ಖುಷಿ ಆಯ್ತದ ಕಣಪ್ಪ ಅವನ್ ಆಗ್ತಿದ್ದ ಕಷ್ಟ ನೋಡಿ ಪಾಸ್ ಆಗಲ್ಲ ಅನ್ಕೊಬಿಟ್ಟಿದ್ದೆ ಮುಂಡೆದು ನಾನು ನಮ್ಮ ಅಕ್ಕಪಕ್ಕ ಇರ್ತದಲ್ಲ ಗ್ಯಾರೇಜ್ಗಳು ಹೋಗ್ಬಿಟ್ಟು ಕೇಳ್ಕೊಂಡು ಬಂದ್ಬಿಟ್ಟಿದ್ದೆ ಕಣಯ್ಯ ಅವನ್ನ ಸೇರಿಸ್ಕೋತೀರ ಏನ್ ಕತೆ ಅಂತ ನೋಡಪ್ಪ ಹೆಂಗೋ ಮುಂಡೆದು ಪಾಸ್ ಆಗ್ಬಿಟ್ಟಿದೆ ಅವನ್ ಶ್ರಮಕ್ಕೆ ಪ್ರತಿಫಲ ಸಿಕ್ಬಿಡ್ದು ಕಣಯ್ಯ ಏನೋ ಖುಷಿ ಆಯ್ತದಪ್ಪ ಸರ್ ಅವ್ರ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಸರ್ ಲೈಕ್ ನಿಮ್ಗೆ ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ಆ ಬೇವರ್ಸಿ ಓ ತಪ್ಪಾಯ್ತು ಕಣಯ್ಯ ನಾನ್ ಬೇರೆ ಟಿವಿಲ್ ಬರ್ತೀನಿ ಏನೇನೋ ಮಾತಾಡ್ಕೊಂಡು ಅವನು ಬೆವರು ಹರಿಸಿ ಕಷ್ಟ ಬಿದ್ದವನೇ ಅಂತೀಯ ರಾತ್ರಿ ಹೊತ್ತು ಕಂಬೋ ಇಂಡಸ್ಟ್ರಿಗೆ ಅಂತ ಹೋಗಿ ರೋಡ್ ಅಲ್ಲಿ ತೂರಾಡ್ಕೊಂಡು ಅಲ್ಲೇ ಬೀಳ್ದೆ ಹೆಂಗೋ ಮನೆಗ್ ಬಂದು ಸೇರ್ಕೊಳ್ಳೋ ಅನ್ಕಣಪ್ಪ ಅದಾಡಾಗೋಗ್ಲಿ ಈ ಜೆರಾಕ್ಸ್ ಅಂಗಡಿ ಅವನ್ಗೆ ಜೆರಾಕ್ಸ್ ಮಾಡ್ಸ ಬುಕ್ ಕೊಟ್ಟು ಕೊಟ್ಟು ಆ ಬುಕ್ ಅಲ್ಲಿ ಇದ್ದಿದ್ದೆಲ್ಲ ಜೆರಾಕ್ಸ್ ಅಂಗಡಿ ಅವ್ನ ತಲೆಗೆ ಬಂದ್ಬಿಟ್ಟಿತ್ತು ಕಣಯ್ಯ ಎಲ್ಲ ಅದು ಬಿಟ್ಬಿಡಯ್ಯ ಹಾಳಾಗೋಗ್ಲಿ ಇವನು ಜೆರಾಕ್ಸ್ ಖರ್ಚು ಮಾಡಿರೋ ಕಾಸ್ಗೆ ನಮ್ ಪಕ್ಕದ ಮನೆ ಹುಡುಗಿದ್ MBBS ಆಗ್ಬಿಡದೆ ಕಣಯ್ಯ ಎಕ್ಸ್ಪೈರ್ ಆಗಿರೋ ಟಾರಿಕ್ ನನ್ ಮಗ ಕಣಯ್ಯ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅತ್ಲಾಗ ಹೆಣ್ಮಗುನಾದ್ರೂ ಆಗಿದ್ದಿದ್ರೆ ಬಸ್ ಅಲ್ಲಿ ಫ್ರೀ ಆಗಾದ್ರೂ ಓಡಾಡ್ಕೊಂಡಿರ್ಬೋದಿತ್ತು ಮುಂಡೆದು 2000 ರೂಪಾಯಿ ಆದ್ರೂ ಬಂದಿರೋ ತಿಂಗಳಿಗೆ ಏನ್ತುಕ್ಕೂ ಪ್ರಯೋಜನ ಇಲ್ಲ ನೋಡು ನನಗೂ ನನ್ನ ಹೆಂಡ್ರಿಗೂ ರಾತ್ರಿ ಮಲ್ಕೊಳ್ಳುವಾಗ ಕಾಡೋ ಕಟ್ಟ ಕಡೆಯ ಪ್ರಶ್ನೆ ಇದೇನೆ ಇವನಿಗೆ ಯಾಕಾದ್ರೂ ಜನ್ಮ ಕೊಟ್ಟವೋ ಅಂತ ಇರ್ಲಿ ಬಿಡಿ ಸರ್ ಎಲ್ರು ಮನೆ ದೋಸೆನೂ ತೂತೆ ಹೌದು ರಿಸಲ್ಟ್ ಬಂದಾಗ ನಿಮ್ ಮಗ ನಿಮ್ಗೆ ಏನಂತ ಹೇಳ್ದ ಅಂತ ಅದೇನ ಅಂದ ಕಣಪ್ಪ ಅದೇ ಅದೆಂತದು ರಿವ್ಯಾಲ್ಯೂಯೇಷನ್ ಅಂತ ಅಂತದಂತಲ್ಲ ಅದಕ್ಕೆ ಹಾಕ್ತೀನಿ ಅಂತಾನೆ ಬೇವ ಟಿವಿಲ್ ಬರ್ತೀನಲ್ಲ ಅದಕ್ಕೆ ಹಾಕಿದ್ರೆ ಮಾರ್ಕ್ಸ್ ಇನ್ನು ಎಕ್ಸ್ಟ್ರಾ ಬರ್ತದಂತಲ್ಲ ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇನಪ್ಪ ಎಕ್ಸ್ಟ್ರಾ ಬರೋದಿರ್ಲಿ ಬಂದಿರೋದು ಕಿತ್ಕೊಂಡ್ಬಿಟ್ರೆ ಅಂತ ಬೈದಿಂದ ಏನು ಹಾಕ್ಬಿಡ್ಲ ಕಣ್ಣ ಮೂದಿವಿ ಅಂದ್ಬಿಟ್ಟೆ ಶಿವ ಶಿವನೇ ಕಾಪಾಡ್ದ ನನ್ನ ಮುಂದೆ ಏನ್ ಮಾಡಿಸ್ಬೇಕು ಅನ್ಕೊಂಡಿದೀರ ನಿಮ್ ಮಗನ್ನ ಇನ್ನೇನು ಇದ್ಯಾವ್ದು ಫೋನ್ ಬರ್ತಾವಲ್ಲ ಈ ಮುಂಡೆ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತದೆ ಹೇಳ ಪಾಸೇ ಆಗಿಲ್ವೇ ಅಯ್ಯೋ ಬೇವರ್ಸಿ ನನ್ ಮಗನೇ ಎಲ್ಲಿದಿಲ್ಲ ನೀನು ಸರ್ ಫ್ಯಾಮಿಲಿ ಶೋ ಸರ್ ಟಿವಿಲೆಲ್ಲ ಬರ್ತಿರ್ತೀರ ಏನಯ್ಯ ಮುಚ್ಕೊಂಡು ಕೂತ್ಕೊಳ್ಳಯ್ಯ ಅಲ್ಲಿ ನೀನು ಅಲ್ಲಿ ನನ್ ಮಗ ಪಾಸೇ ಆಗಿಲ್ವಂತೆ ಇವನ್ ಇಲ್ಲಿ ಶೋ ಶೋ ಅಂತೆ ಅದೇನೋ ಬೆಳಗಿನ ಹೇಳ್ದಲ್ಲ ಸುಸ್ವಾಗತವಾ ಇಟ್ಕೋ ನೀನೇಯ ಏನ್ ಕರ್ಮನೋ ಒಂದ್ರಲ್ಲಾದ್ರೂ ಪಾಸ್ ಆಗ್ತಾನೆ ಅಂದ್ರೆ ಅದೂ ಆಗಿಲ್ಲ ಮುಂಡೆದು ಯಾವ ಎತ್ತಯ್ಯ ನೀನ್ ಟಿವಿ ಚಾನೆಲ್ನ ಗೌಡ್ರೆ ಗೌಡ್ರೆ ಇದು ನಾಟಿ ಕೋಳಿ ಸಾರ್ ಮಾಡಿಸಿದೀನಿ ಉಂಡ್ಕೊಳಕ್ ಬನ್ನಿ ಮುದ್ದೆ ಜೊತೆ ಗೌಡ್ರೆ ಲೈವ್
ಅಡಚಣೆಗಾಗಿ ಕ್ಷಮೆ ಇರಲಿ. ಇದರಿಂದ ಕಲಿತ ಪಾಠ ಏನು ಅಂದ್ರೆ, ರಿಸಲ್ಟ್ ನೋಡೋದು ಮುಖ್ಯ ಅಲ್ಲ, ಸರಿಯಾದ ರಿಜಿಸ್ಟರ್ ನಂಬರ್ ಹಾಕಿ ರಿಸಲ್ಟ್ ನೋಡೋದು ಮುಖ್ಯ ಅಂತ ಹೇಳ್ತಾ ಶೋನ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಮ ನೆಚ್ಚಿನ ಗುರು, ನೀವು ನೋಡ್ತಿದ್ರ ಟಾಕೀಸ್ ಟಿವಿ 23/7, 1 hour ಲಂಚ್ ಆಗಿರೋದ್ರಿಂದ 24/7 ಅಲ್ಲ ಅಂತ ಹೇಳ್ತಾ ಶೋನ ಎಂಡ್ ಮಾಡ್ತಿದ್ದೀನಿ. ಶುಭ ಸಂಜೆ, ಧನ್ಯವಾದಗಳು.